ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಬಿಗ್ ಶಾಕ್ ಎದುರಾಗಿದೆ. ಶೆಟ್ಟರ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಪಾಲಿಕೆ ಸದಸ್ಯ ಅರೆಸ್ಟ್ ಆಗಿದ್ದಾನೆ. ನಾಮಪತ್ರ ಸಲ್ಲಿಕೆ ವೇಳೆ ಬೃಹತ್ ಮೆರವಣಿಗೆ ಮಾಡಿದ್ರು ಶೆಟ್ಟರ್. ಒಡೆ ಬಿಗ್ ಶಾಕ್ ಇದು ಶೆಟ್ಟರ್ಗೆ. ರ್ಯಾಲಿಯಲ್ಲಿ ಭಾಗಿಯಾಗಿದ್ದಂತಹ ಚೇತನ್ ಹಿರೇಕೆರೂರ್ ಬಂಧಿಸಲಾಗಿದೆ. ಗೂಂಡಾ ಕಾಯ್ದೆಯಡಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯ ಚೇತನ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಪಾಲಿಕೆಯ ಪಕ್ಷೇತರ ಸದಸ್ಯರಾಗಿದ್ದಾರೆ ಈ ಚೇತನ್. ವಿವಿಧ ಪೊಲೀಸ್ ಠಾಣೆಗಳಲ್ಲಿ ರೌಡಿಶೀಟರ್ ಆಗಿದ್ದಾನೆ ಈ ಚೇತನ್. ಗೋಕುಲ ರೋಡ್ ಠಾಣೆ ಪೊಲೀಸರು ಚೇತನ್ ಬಂಧಿಸಿದ್ದಾರೆ. ಸಾಕಷ್ಟು ದಿನಗಳಿಂದ ಆತ ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದ. ಸದ್ಯ ಬೆಳಗಾವಿಯ ಹಿಂದಲಗ ಜೈಲಿಗೆ ಕಳಿಸಿಕೊಟ್ಟಿದ್ದಾರೆ ಚೇತನ್ ಹಿರೇಕೆರನ್ನ. ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಆತನ ವಿರುದ್ಧ ದೂರುಗಳು ದಾಖಲಾಗಿದ್ವು. ಇತ್ತೀಚೆಗೆ ತಾನೇ ಸ್ವಲ್ಪ ದಿನಗಳ ಹಿಂದಷ್ಟೇ ಅವನ ಮೇಲೆ ಪ್ರಕರಣ ಒಂದು ಕೇಳಿ ಅಂದರೆ ಆರೋಪ ಒಂದು ದೊಡ್ಡ ಆರೋಪವನ್ನು ಕೇಳಿ ಬಂದಿತ್ತು. ಆದರೆ ನಿನ್ನೆ ಜಗದೀಶ್ ಶೆಟ್ಟರ್ ಅವರ ಚುನಾವಣಾ ರ್ಯಾಲಿ ಏನಿದೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಈ ಚೇತನ್ ಹಿರೇಕೆರೂರ್ ಭಾಗಿಯಾಗಿದ್ದ. ಚೇತನ್ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾವೆ. ಕೊಲೆ, ಕೊಲೆ ಯತ್ನ, ಹಲ್ಲೆ, ಎಲ್ಲ ಪ್ರಕರಣಗಳು ಆತನ ಮೇಲೆ ಇರೋದ್ರಿಂದಾಗಿ ಬೇರೆ ಬೇರೆ ಠಾಣೆಗಳಲ್ಲಿ ಸದ್ಯ ಹಿಂಡಲ್ಗಾ ಜೈಲಿಗೆ ಮುದ್ದೆ ಮುರಿದಕ್ಕೆ ಪೊಲೀಸರು ಕಳಿಸಿದ್ದಾರೆ. ಆದರೆ ಒಂದಿಲ್ಲಿ ಶೆಟ್ಟರ್ ಅವರು ಓಕೆ, ಸರಳ ಸಜ್ಜನಿಕೆ ರಾಜಕಾರಣಿ, ಆದರೆ ತಮ್ಮ ಸುತ್ತಮುತ್ತ ಇರೋರು ಎಂಥವ್ರಿದ್ದಾರೆ? ಚೇತನ್ ಹಿರೇಕೆರೂರ್ ಯಾವ ರೀತಿಯಾಗಿ ಅವರಿಗೆ ಪಕ್ಷೇತರ ಸದಸ್ಯ ಆದರೂ ಕೂಡ ಅವ್ರಿಗೆ ಬೆಂಬಲವಾಗಿದ್ದಾನ ಇವನು? ಅದರ ಜೊತೆಗೆ ಈ ಚುನಾವಣೆಯಲ್ಲಿ ಅವ್ರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಆತ ಬಂದಿದ್ದ. ಯಾಕಂತ ಹೇಳಿದ್ರೆ ನೋಡಿ, ಆ ನಾಮಪತ್ರ ಸಲ್ಲಿಸುವಂತಹ ಒಂದು ರೋಡ್ ಶೋ ಇತ್ತಲ್ವ, ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಅವನು. ಆ ಸಂದರ್ಭದಲ್ಲೇ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಗೂಂಡಾ ಕಾಯ್ದೆಯಡಿ ಚೇತನ್ ಹಿರೇಕೆರೂರ್ ಬಂಧನ ಆಗಿದೆ.